ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಳಗ್ಗೆ ಏನಾಯ್ತಂತೇಳಿ ತೋರಿಸ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗೋಣ. ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 6 ಗಂಟೆ ಆಗಿರ್ಬೋದು. ಅಮಾವಾಸ್ಯೆ ಇರೋದರಿಂದ ಇವತ್ತು ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ವಿ ಅಂಗಡಿ ಮನೆ ಇರೋದರಿಂದ, ಡೈಲಿ ಸ್ವಲ್ಪ ಸ್ವಲ್ಪನೇ ಮಾಡಬೇಕಂತೇಳಿ. ಯಾಕಂದರೆ ಮನೆಯಲ್ಲಿ ಬಿಸ್ನೆಸ್ ಇರೋದರಿಂದ ಆ ಕಡೆ ಅಂಗಡಿನೂ ನಡೆಸಬೇಕು, ಹಾಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಬೇಕಲ್ವ. ಸೊ ಹಾಗಾಗಿ ಒಂದು ವಾರದಿಂದ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀವಿ. ಇದು ಅಮಾವಾಸ್ಯೆ ದಿನದ ಬೆಳಗ್ಗೆನ ಪೂಜೆ, ಬಡವರ ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಊಟಕ್ಕೆ ನಾನು ಇಲ್ಲಿ ಚಪಾತಿನ ಮಾಡ್ತಾ ಇದ್ದೀನಿ. ಸ್ವೀಟ್ ಏನಿಲ್ಲ, ಸ್ವಲ್ಪ ಶಿರಾ ಮಾಡಿ ನೈವೇದ್ಯ ಹಿಡಿದು ಕಾಯಿ ಹೊಡೆದಿದ್ದೀವಿ ಅಷ್ಟೇ. ಇವಾಗ ಇಲ್ಲಿಂದ ನಮಗೆ ಶ್ರಾವಣ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಬಿಸ್ನೆಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಏನಂದರೆ ನಾನ್ ವೆಜ್ ಐಟಮ್ಗಳನ್ನು ತಿನ್ನೋದಿಲ್ಲಲ್ವ, ಸೊ ಹಾಗಾಗಿ ಕಿರಾಣಿ ವ್ಯಾಪಾರ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗೆ ನೂಲ ಹುಣ್ಣಿಮೆ ಇರೋದರಿಂದ ರಾಖಿ ಹಬ್ಬಕ್ಕೆ ರಾಖಿ ಕಟ್ಟೋದಕ್ಕೆ ಹೆಣ್ಮಕ್ಳು ಬರ್ತಿರ್ತಾರೆ, ಹಬ್ಬಕ್ಕೆ ಬಂದವರು ಈ ಕಡೆ ಇರ್ತಾರೆ, ಈ ಥರ ಸ್ವಲ್ಪ ಜಾಸ್ತಿ ಖರ್ಚಿರುತ್ತೆ ಅಂತಲೇ ಹೇಳ್ಬೋದು. ಆ ಥರ ಇರೋದರಿಂದ ನಮಗೆ ವ್ಯಾಪಾರನೂ ಕೂಡ ಈ ಮಂತಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಅದರ ಪೂಜೆಗಳಾಗಿರ್ಬೋದು ಈ ಥರ ಮಾಡ್ತಿರ್ತಾರಲ್ವ ಜಾಸ್ತಿ, ಹಾಗಾಗಿ ನಾವು 1 ಮಂತ್ ಮುಂದೆ ಈ ಥರ ಮಾಲ್ ಸೇಲ್ ಆಗುತ್ತೆ, ಈ ಥರ ಮಾಡಬೇಕು, ನಾವು ಇದರಲ್ಲಿನೇ ನಾವು ಎಲ್ಲ ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಬಿಸ್ನೆಸ್ನ ಜೊತೆಗೆ ಮಾಡೋದ್ರಿಂದ ಏನೆಲ್ಲ ಪ್ಲಾನಿಂಗ್ ಇದೆ ಅಂತೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ವಿವಿಧ ರೀತಿಯ ಉಂಡೆಗಳ ರೆಸಿಪಿ ಆಗಿರ್ಬೋದು ಅಥವಾ ನೀವು ಫಾಸ್ಟ್ ಫುಡ್ ಅಂತ ಹೇಳ್ತಿರಲ್ವ, ಬೇಗನೆ ಒಂದು 5 ರಿಂದ 10 ನಿಮಿಷ ಆಗಿರ್ಬೋದು ಫುಡ್ಡನ್ನು ಯಾವುದೇ ರೀತಿ ವೇಸ್ಟ್ ಮಾಡಲಾರ್ದೆ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅದನ್ನು ನಾನು ರೆಸಿಪಿ ಚಾನಲಲ್ಲಿ ನಾನು ಕೆಲವು ಫುಡ್ಗಳನ್ನು ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇವಾಗ ಉಂಡೆನ ಮಾಡ್ತಾ ಇದ್ದೀವಿ. ಇವಾಗ ನಾಗರ ಅಮಾವಾಸ್ಯೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ನಾನು ಶೇಂಗಾ ಉಂಡೆ ಆಗಿರ್ಬೋದು, ಪುಟಾಣಿ ಉಂಡೆ ಈ ಥರ ರೆಸಿಪೀಸ್ಗಳನ್ನು ಶೇರ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ರೆಸಿಪಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೇ ಫ್ರೆಂಡ್ಸ್, ಇವತ್ತಿನ ಬೆಳಿಗ್ಗೆ ಊಟಕ್ಕೆ ನಾನು ಚಪಾತಿ ಹಾಗೂ ಹೀರೆಕಾಯಿ ಪಲ್ಯನ ಇದ್ರ ಕಾಂಬಿನೇಷನಾಗಿ ಮಾಡಿದ್ದೆ. ಯಾಕಂದರೆ ರೊಟ್ಟಿ ಮಾಡಬಾರ್ದಲ್ವ ಅಮಾವಾಸ್ಯೆ ದಿನ, ಸೊ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತೇ ಬೆಳಗಿನ ರೊಟ್ಟಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಪೌಡರ್ನ ಬಳಸಿಕೊಂಡು ಯಾವ ರೀತಿ ಗುಲಾಬ್ ಜಾಮೂನ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವಾಗ ಹಬ್ಬ ಇರೋದರಿಂದ ನಿಮಗೆ ಯೂಸ್ ಆಗಲಿ ಅಂತೇಳಿ 2 ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು 1 ಕಪ್ನಷ್ಟು ಸಕ್ಕರೆನ, ಸೊ 1 ಕಪ್ನಷ್ಟು ನೀರನ್ನು ಹಾಕಿ ಪಾಕ ಮಾಡೋದಕ್ಕೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನಾನು ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. 1/2 ಕಪ್ ಹಾಲಿನ ಪೌಡರ್ಗೆ ನಿಮಗೆ ಅದರ 1/2ದಷ್ಟು ನೀವು ಸೋಜಿನ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನೆನಪಿರಲಿ, ಇದು ಮೇನ್ ಇಂಪಾರ್ಟೆಂಟು. ಸೋಜಿ ಜಾಸ್ತಿ ಆಗಿಬಿಟ್ರೆ ನಿಮಗೆ ಸಾಫ್ಟಾಗಿ ಬರೋದಿಲ್ಲ ಗುಲಾಬ್ ಜಾಮೂನು. ಹಾಗಾಗಿ ನಾನಿಲ್ಲಿ 1/2 ಟೇಬಲ್ಸ್ಪೂನಷ್ಟು ಅಡುಗೆ ಸೋಡನ ಹಾಕ್ತಾ ಇದ್ದೀನಿ. ಹಾಗೆ ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲನ್ನು ಹಾಕಿ ಈ ರೀತಿ ಫಿಂಗರ್ನಿಂದನೇ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವು ಚಪಾತಿ ಅದಕ್ಕೆ ನಾದಕ್ಕೆ ಹೋದರೆ ಅದು ಗಟ್ಟಿಯಾಗಿಬಿಡುತ್ತೆ ಉಂಡೆಗಳು. ಸೊ ಹಾಗಾಗಿ ಫಿಂಗರ್ನಿಂದನೇ ಈ ಥರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಸ್ಮೂತ್ ಆಗಿರುವಾಗಲೇ ನೀವು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವು ಸೋಜಿ ಹಾಕಿರ್ತೀರಲ್ವ, ಅದು ನೀರೆಲ್ಲ ಹಿಂಕೊಂಡು ಮತ್ತೆ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳುನೇ ಇರಲಿ. ಈ ರೀತಿ ಎಲ್ಲ 1-10 ನಿಮಿಷ ಬಿಟ್ಟಮೇಲೆ ಇಟ್ಟು ಎಲ್ಲ ಈ ಅದಕ್ಕೆ ಬಂದಮೇಲೆ ಈ ರೀತಿ ರೌಂಡ್ ಶೇಪ್ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ಇದರ ಉಂಡೆಗಳು ಸ್ವಲ್ಪ ಈ ರೀತಿ ಕ್ರ್ಯಾಕ್ ಇಲ್ಲಾರ ಥರ ನೀಟಾಗಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ತೆಳನೂ ಇರಬಾರ್ದು. ಇವಾಗ ಪಾಕ ಕಾಯಕ್ಕಿಟ್ಟಿದ್ದಲ್ವ, 1/2 ಏಲಕ್ಕಿ ಹಾಕಿಟ್ಟಿದ್ದೀನಿ, ಅದು 1 ಕುದಿ ಬಂದಮೇಲೆ ಸಾಕು. ಫ್ರೆಂಡ್ಸ್, ಅದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಕಾದ ನಂತರ ಒಂದೊಂದೇ ಉಂಡೆಗಳನ್ನು ಹಾಕಿ ಈ ರೀತಿ ನೀವು ಸ್ಪೂನಿಂದ ಯಾವುದೇ ಕಾರಣಕ್ಕೂ ಟಚ್ ಮಾಡೋಕೆ ಹೋಗ್ಬಿಡೋದು. ಫ್ರೆಂಡ್ಸ್, ಈ ರೀತಿ ರೌಂಡ್ ಶೇಪಲ್ಲಿ ಈ ಥರ ಮಾಡಿದರೆ ಸಾಕು ನಿಮಗೆ, ಅದು ಒಡೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಪೂನಿಂದ ರೌಂಡ್ ಶೇಪಲ್ಲಿ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಕಲರ್ಗೆ ಬಂದರೆ ನಿಮಗೆ ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ಅರ್ಥ. ಫ್ರೆಂಡ್ಸ್, ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಸೋಜಿ ಹಾಲಿನ ಪುಡಿ ಹಾಗೆ ಚಿಟಿಕೆ ಸೋಡಾ ಹಾಕಿ ನೀವು ಗುಲಾಬ್ ಜಾಮೂನ್ನ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಬೇಕಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಹಾಲಿನ ಫ್ಲೇವರ್ ಸ್ವಲ್ಪ ಕಡಿಮೆ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಲಿನ ಪೌಡರ್ ನಿಮಗೆ ಇಷ್ಟ ಅನ್ನೋರಾದರೆ ಅಷ್ಟೇ ಹಾಕ್ಕೊಳ್ಳಿ ಸಾಕು ನಿಮಗೆ.
ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ. ನಿಮಗೆ ಇವಾಗ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರೋಕೆ ಹೋದರೆ 150 ರೂಪಾಯಿವರೆಗೂ ನಿಮಗೆ ಚಾರ್ಜ್ ಆಗುತ್ತೆ. ಸೊ ಗೆಸ್ಟ್ಗಳು ಬಂದಾಗ ನೀವು ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಬಳಸಿಕೊಂಡು ಈ ರೀತಿ ಗುಲಾಬ್ ಜಾಮೂನ್ನ ಮಾಡಿದ್ರೆ ಗೆಸ್ಟ್ಗಳಿಗೂ ಸರ್ವ್ ಮಾಡ್ಬೋದು, ಹಾಗೆ ನೀವೂ ಕೂಡ ಹಣ ಉಳಿಸ್ದಾಗುತ್ತಲ್ವಾ ಫ್ರೆಂಡ್ಸ್. ಯಾರಾದರೂ ಹೋಮ್ ಬಿಸ್ನೆಸ್ ಮಾಡುವವ್ರಿಗೆ ಇದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಅವರು ಕೂಡ ಈ ರೀತಿ ಮಾಡಿದರೆ ನಿಮಗೆ ಗುಲಾಬ್ ಜಾಮೂನ್ ಥರನೇ ಕಾಣಿಸುತ್ತೆ. ನೀವು ಸ್ವಲ್ಪ ಈ ರೀತಿ ಮಾಡಿ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ತೋರಿಸಿದರೆ ಅವರೇನೇ ಬೈ ಮಾಡ್ಕೊತಾರೆ. ನೀವು ಕಡಿಮೆ ರೇಟಲ್ಲಿನೂ ಕೂಡ ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಮಗೆ ಹಾಳಾಗೋ ಚಾನ್ಸಸ್ಸೇ ಇಲ್ಲ. ನಾನು ಯಾವ ರೀತಿ ತೋರಿಸಿದ್ದೀನಲ್ವ, ನನ್ನ ರೆಸಿಪಿ ಚಾನಲಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವು ಅಲ್ಲಿನೂ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದಂತೇಳಿ ಡೀಟೇಲಾಗಿ ತೋರಿಸಿದ್ದೀನಿ. ಈಸಿಯಾಗಿ ನೀವು ಮಾಡ್ಕೊಳ್ಬೋದು, ಯಾರಾದರೂ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಒಂದು ವಾರದವರೆಗೂ ಇಟ್ಟು ನೀವು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಸಾಫ್ಟ್ ಕೂಡ ಆಗಿದೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಒಳಗನೆ ಕೂಡ ಎಲ್ಲನೂ ಬೆಂದಿದೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಹಬ್ಬ ಇದೆ ಅಲ್ವಾ, ಒಂದ್ಸರಿ ಟ್ರೈ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ನೋಡಿದ್ರೆಲ್ಲ ಗೆಸ್ಟ್ಗಳು ಬಂದಾಗ ಅಥವಾ ನೀವೇನಾದರೂ ಹೋಮ್ ಪ್ರಾಡಕ್ಟ್ನ ಮಾಡೋರಿದ್ರೆ ಈ ರೆಸಿಪಿನ ಖಂಡಿತ ಮಾಡಿ, ನೀವು ಹೆಚ್ಚು ಆದಾಯನ ಗಳಿಸೋಣದ. ಪ್ಯಾಕ್ ಯಾವ ರೀತಿಯಾಗಿದೆ ಅಂತಂದರೆ, ಆಸೆ ಇದ ನಂತರ ಉಣ್ಣೆ ಬರೋದ್ರಿಂದ ಆವಾಗ ಸ್ವಲ್ಪ ಗಿರಾಕಿಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲನೂ ಮುಗಿಸ್ಕೊಂಡು ಒಂದಿನ ನಾವು ಶ್ರಾವಣ ಮಾಸದಲ್ಲಿ ಕಂಪಲ್ಸರಿಯಾಗಿ ನಾವು ಎಲ್ಲ ಮನೆ ದೇವರಿಗೆ ಕಾಯಿ ಕೊಟ್ಟು ಬರೋದಕ್ಕೆ ಹೋಗ್ತೀವಿ. ಅದನ್ನು ಕೂಡ ಈಗ ಪೂಜೆನ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರಿ, ಏನು ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ರೆಂಟೆಡ್ ಹೌಸ್ ಆಗಿರೋದ್ರಿಂದ ಅಷ್ಟೇ ಡೈಲಿ ಯಾವ ಥರ ಮಾಡ್ತೀವಿ ಎಲ್ಲ ಕಳಶನ ತೊಳೆದುಕೊಂಡು. ಹಾಗೆ ಉಪ್ಪಿನ ದೀಪವನ್ನು ಇದೇ ವರ್ಷ ಸ್ಪೆಷಲಾಗಿ ನಾನು ಹಚ್ಚಿರೋದು ಅಂತಲೇ ಹೇಳ್ಬೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಏನು ಮಾಡೋದಿಲ್ಲ. ಶುಕ್ರವಾರ ನೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳನ್ನು ತೊಳೆದು ಅಷ್ಟೇ ವಿಶೇಷವಾಗಿ ಅವತ್ತಿನ ದಿನ ಎಲೆ ಇಟ್ಟು ತಂಗಿಗೆಲ್ಲನು ಪೂಜೆ ಮಾಡ್ತೀವಿ ಅಷ್ಟೇ. ಇನ್ನೇ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಶುಕ್ರವಾರ ಪೂಜೆ ಮಾಡ್ತೀವಲ್ವ ಅದೇ ರೀತಿಯೇ ಮಾಡ್ತೇನೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬೈ ಬೈ.